ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆತನ ಕೋಪವು ಕ್ಷಣ ಮಾತ್ರ ಆತನ ಕಟಾಕ್ಷವು ಜೀವವೇ ರಾತ್ರಿಯಲ್ಲಿ ದುಃಖವು ತಂಗಬಹುದಾದರೂ ಬೆಳಿಗ್ಗೆ ಆನಂದವು ಬರುವುದು ಹಳ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ಮೂವತ್ತನೇ ಅಧ್ಯಾಯ ಐದನೇ ವಚನ ಮುಂಜಾನೆಯ ಅದ್ಭುತ ದಿನದ ಈ ಜ್ಞಾನದ ದೃಷ್ಟಿಯಿಂದ ಆ ದಿನದ ರಾಜ್ಯ ಮಾರ್ಗದವರಾಗಬೇಕೆಂದು ನಿರೀಕ್ಷಿಸುತ್ತಿರುವ ನಾವು ಈಗ ನಮ್ಮ ನಡವಳಿಕೆಯನ್ನು ಹೇಗೆ ಕಾದುಕೊಳ್ಳಬೇಕು ನಾವು ಹೇಗೆ ಬದುಕಬೇಕು ಆಹಾ ಅಪೋಸ್ತಲನ್ನು ಹೇಳುವಂತೆ ನಾವು ಹಗಲಿನ ಮಕ್ಕಳಾಗಿದ್ದರೆ ಹಗಲಿನ ಮಕ್ಕಳಂತೆ ನಾವು ನಡೆದು ತೋರಿಸಬೇಕು ನಾವು ದೇವರ ಪ್ರತಿನಿಧಿಗಳು ಮತ್ತು ರಾಯಭಾರಿಗಳಾಗಿದ್ದೇವೆ ಬೇಗನೆ ಬರಲಿರುವ ದೇವರ ಬೆಳಕು ಜ್ಞಾನ ಮತ್ತು ಮಹಿಮೆಯ ಬಗ್ಗೆ ನಾವು ಜನರಿಗೆ ತಿಳಿಸಬೇಕು ನಂತರ ಅದು ಇಡೀ ಭೂಮಿಯನ್ನು ಆವರಿಸುವುದು ಆಗ ಬರುವ ಮಹಿಮೆಯುಳ್ಳ ಪರಿಸ್ಥಿತಿಯು ಈಗಿರುವ ದುಸ್ಥಿತಿಗೆ ವಿರುದ್ಧವಾಗಿದೆ ಎಂದು ಅವರು ಅರಿತುಕೊಳ್ಳಲು ನಾವು ಸಹಾಯ ಮಾಡಬೇಕು ಇದರಿಂದಾಗಿ ಬೆಳಕನ್ನು ಪ್ರೀತಿಸುವವರೆಲ್ಲರೂ ದೇವರ ವಾಕ್ಯವನ್ನು ಗಮನಿಸಿ ಆ ರಾಜ್ಯ ವರ್ಗದ ಸದಸ್ಯರಾಗಲು ಸಾಧ್ಯವಾಗುತ್ತದೆ ನಾವು ಹಳೆಯ ಯುಗಕ್ಕೆ ಸೇರಿದವರಲ್ಲ ಆದರೆ ಹೊಸ ಯುಗಕ್ಕೆ ಸೇರಿದವರು ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ಆದ್ದರಿಂದ ನಮ್ಮ ಹೊಸ ನಾಗರಿಕತ್ವಕ್ಕೆ ಅನುಗುಣವಾಗಿ ನಾವು ಬದುಕಬೇಕು ಮತ್ತು ಬೆಳಕಿನ ಅಧಿಪತಿಯ ಕಡೆಗೆ ನಮ್ಮ ಜವಾಬ್ದಾರಿಗಳಾಗಿರಬೇಕು ಮತ್ತು ಕತ್ತಲೆಯ ಅಧಿಪತಿ ಆತನ ಕ್ರಿಯೆ ಮತ್ತು ಆತನ ಮಾರ್ಗಗಳಿಗೆ ವಿರುದ್ಧವಾಗಿ ಬದುಕಬೇಕು